ತೆಂಗಿನ ಗಿಡದಲ್ಲಿ ನಾವು ಸಾಮಾನ್ಯವಾಗಿ ಅಣಬೆ ರೋಗವನ್ನು ನೋಡಬಹುದು. ಇದು ಗ್ಯಾನೋಡರ್ಮಾ ಲುಸಿಡಿಯಂ ಎಂಬ ಶಿಲೀಂಧ್ರದಿಂದ ಹರಡುತ್ತದೆ. ಈ ರೋಗವು ಸಾಮಾನ್ಯವಾಗಿ ಸಮಗ್ರ ಪೋಷಕಾಂಶಗಳ ಕೊರತೆ ಹೊಂದಿರುವ ಗಿಡಗಳಲ್ಲಿ ಕಂಡುಬರುತ್ತದೆ. ಈ ರೋಗದ ಲಕ್ಷಣ ನೋಡೋದಾದರೆ, ಮೊದಲು ಬೇರುಗಳು ಕೊಳೆತು ಬುಡದಿಂದ 1 ಮೀಟರ್ ಎತ್ತರದಲ್ಲಿ ಕೆಂಪು ಮತ್ತು ಕಂದು ಮಿಶ್ರಿತ ದ್ರವವು ಸೋರುತ್ತದೆ. ತದನಂತರ ಮರದ ಗರಿಗಳ ಕೆಳಭಾಗವು ಹಳದಿಯಾಗಿ ಒಡಗಿ ಜೋತು ಬೀಳುತ್ತದೆ. ಅಂತಿಮವಾಗಿ ಮರದ ಬುಡದಲ್ಲಿ ಚಿಕ್ಕ ಚಿಕ್ಕ ಅಣಬೆಗಳು ಬಂದು ಮರವು ಸತ್ತು ಹೋಗುತ್ತದೆ. ಇಂಥ ತೆಂಗಿನ ಮಾರಿಯಾಗಿರುವ ರೋಗವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? 5 ಕೆಜಿ ಬೇವಿನ ಹಿಂಡಿಯ ಜೊತೆ 150 ಗ್ರಾಮ್ ಜೈವಿಕ ಶಿಲೀಂಧ್ರ ನಾಶಕವಾದ ಟ್ರೈಕೋಡರ್ಮಾ ವಿರೆಡೆ, 150 ಗ್ರಾಮ್ ಸುಡೋಮೋನಸ್ನನ್ನು 30-40 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಮರದ ಸುತ್ತಲೂ ಕೊಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಆಗಿರುವಂಥ ಎಲ್ಲ ಪ್ರಾಡಕ್ಟ್ಸು ಅತಿ ವೇಗವಾಗಿ ನಿಮ್ಮ ಮನೆ ಬಾಗಿಲ ಬೇಕಂದರೆ ಈ ಕೂಡಲೇ ಅಗ್ರಿಪ್ಲೆಕ್ಸ್ ವೆಬ್ಸೈಟನ್ನು ಸಂಪರ್ಕಿಸಿ.